ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ನೋಟದಲ್ಲಿ ಪದವಿ ಪರೀಕ್ಷೆಗಳನ್ನು ಒಂದು ತಿಂಗಳ ಕಾಲ ಮುಂದೂಡಬೇಕಂತ ಆದೇಶ ಹೊರಡಿಸಿದ ಬೆನ್ನಲ್ಲೇ ಈ ಒಂದು ವಿಶ್ವವಿದ್ಯಾಲಯ ತನ್ನ ಎಲ್ಲ ಪದವಿ ಪರೀಕ್ಷೆಗಳನ್ನ ಮುಂದೂಡಿದೆ. ಅದು ಯಾವ ವಿಶ್ವವಿದ್ಯಾಲಯ ಮತ್ತು ಯಾರ ಅಂಡರ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ ಅಪ್ಲೈ ಆಗುತ್ತೆ ಮತ್ತು ಯಾವ ವಿದ್ಯಾರ್ಥಿಗೆ ಅಪ್ಲೈ ಆಗುತ್ತೆ ಅನ್ನೋ ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀನಿ. ತಪ್ಪಿಡೋಣ, ಸ್ಕಿಪ್ ಮಾಡೋದಕ್ಕೆ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಶ್ರೀ ಅಶ್ವಥ್ ನಾರಾಯಣ್ ಅವ್ರನ್ನ ಭೇಟಿಯಾಗಿರ್ತಕ್ಕಂಥ ಉಪನ್ಯಾಸಕರ ಸಂಘ ಇರ್ಬೋದು ಮತ್ತು ಅದ್ರ ಜೊತೆ ವಿದ್ಯಾರ್ಥಿಗಳ ಸಂಘ ಮತ್ತು ಕುಲಪತಿಗಳ ಸಂಘ ಏನು ಮಾಡಿದ್ರೆ ಒಂದು ಡಿಸ್ಕಸ್ ಕೂಡ ಮಾಡಿದೆ. ಆ ಡಿಸ್ಕಸ್ನಲ್ಲಿ ಏನಪ್ಪ ಅಂದರೆ ಎಲ್ಲ ವಿಶ್ವವಿದ್ಯಾಲಯಗಳ ಒಂದು ಪರೀಕ್ಷೆಗಳನ್ನು ಒಂದು ತಿಂಗಳ ಕಾಲ ಮಟ್ಟಿಗೆ ಮುಂದೂಡ್ಬೇಕು, ಯಾಕಂದರೆ ಇನ್ನೂ ಸಿಲೆಬಸ್ ಕವರ್ ಆಗಿಲ್ಲ, ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆಗೊಳಗಾಗಿದ್ದಾರೆ ಮತ್ತು ಅತಿಥಿ ಉಪನ್ಯಾಸಕರ ಏನಪ್ಪ ಅಂದರೆ ಮುಷ್ಕರದಿಂದಾಗಿ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ವಿದ್ಯಾರ್ಥಿಗಳಿಗೆ ಕಾರಣಾಂತರಗಳಾಗಿ ತೊಂದರೆ ಆಗ್ತದೆ. ಹಾಗಾಗಿ ಒಂದು ತಿಂಗಳ ಕಾಲ ಮುಂದೂಡಬೇಕು ಅಂತ ಮನಗಟ್ಟು ಮಾಡಿದಾಗ ಸೊ ಅವ್ರು ಏನು ಮಾಡಿದ್ರು, ಪಾಸಿಟಿವಾಗಿ ರೆಸ್ಪಾನ್ಸ್ ಮಾಡಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಏನಪ್ಪ ಅಂದರೆ ಒಂದು ಅಫಿಷಿಯಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ರೆ, ಆ ಸೂಚನೆ ಪರವಾಗಿ ಏನಪ್ಪ ಅಂದರೆ ಈಗ ಆಲ್ರೆಡಿ ಏನೋ ಒಂದು ವಿಶ್ವವಿದ್ಯಾಲಯ ತನ್ನ ಎಕ್ಸಾಮ್ಸ್ಗಳನ್ನೆಲ್ಲನೂ ಪೋಸ್ಟ್ಪೋನ್ ಮಾಡಿದೆ. ಅದು ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಂತ ಕರಿತೀವಿ. ಸೊ ಈ ವಿಶ್ವವಿದ್ಯಾಲಯ ಏನಪ್ಪ ಅಂದರೆ ಈ ಆ ಅಫಿಷಿಯಲ್ ಭಾಗವಾಗಿ ತನ್ನ ಎಲ್ಲ ಎಕ್ಸಾಮ್ಸ್ಗಳನ್ನ ಪದವಿ ಪರೀಕ್ಷೆ ಎಕ್ಸಾಮ್ಗಳನ್ನ ಮುಂದೂಡಲಾಗಿದೆ, ಒಂದು ತಿಂಗಳ ಕಾಲ ಮುಂದೂಡಲಾಗಿದೆ. ಅಫಿಷಿಯಲ್ ಆರ್ಡರ್ ಕೂಡ ಹೊರಡಿಸಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಯಾವಾಗ ಮುಂದೂಡಿದೆ ಮತ್ತು ಏನೇನೋ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ತನ್ನ ಎಲ್ಲ ಪರೀಕ್ಷೆಗಳನ್ನ ಮುಂದೂಡಿದೆ. ಆಲ್ ಯು ಜಿ ಎಕ್ಸಾಮ್ಸ್ ಪೋಸ್ಟ್ಪೋನ್ಡೆಡ್ ಸರ್ಕ್ಯುಲರ್ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಯು ಜಿ ಎಕ್ಸಾಮ್ಸ್ಗಳನ್ನ ಒಂದು ತಿಂಗಳ ಕಾಲ ಮುಂದೂಡಲಾಗಿರ್ತಕ್ಕಂಥ ಒಂದು ಸರ್ಕ್ಯುಲರ್ನ ಕೂಡ ಬಿಟ್ಟಿದ್ದಾರೆ. ಸೊ ಅದು ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಆಲ್ ಯು ಜಿ ಎಕ್ಸಾಮ್ಸ್ ಪೋಸ್ಟ್ಪೋನ್ಡೆಡ್ ಸರ್ಕ್ಯುಲರ್, ಅಂದರೆ ಎಲ್ಲ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಓದ್ತಾ ಇರ್ತಕ್ಕಂಥ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಜಿ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಆ ಸರ್ಕ್ಯುಲರ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರು ಅಫಿಷಿಯಲ್ ಆಗಿ ಹೊರಡಿಸ್ತಕ್ಕಂಥ ಒಂದು ಸರ್ಕ್ಯುಲರ್ ಪರಿಣಾಮ ಏನಪ್ಪ ಅಂದರೆ ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳ ಪದವಿ ಪರೀಕ್ಷೆಗಳನ್ನ ಮುಂದೂಡಿದ ಕುರಿತು, ಅಂದರೆ ಆಲ್ರೆಡಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಈಗ ಕಾರಣ ಏನಾಕಿದ್ದಾರೆ ಅಂದರೆ, ಸಂಯೋಜಿತ ಮಹಿಳಾ ವಿಶ್ವವಿದ್ಯಾಲಯ ಪ್ರಾಂಶುಪಾಲರ ಮನವಿ ಪತ್ರಗಳಿರ್ಬೋದು, ಮಾನ್ಯ ಕುಲಪತಿಗಳ ಅನುಮೋದನೆ ಇರ್ಬೋದು, ಮತ್ತು ಅದ್ರ ಜೊತೆಗೆ ಕಚೇರಿ ಪತ್ರದ ಸಂಖ್ಯೆಯನ್ನು ಕೂಡ ಎಲ್ಲನೂ ಕೂಡ ಏನಪ್ಪ ಅಂದರೆ ಹಾಕೊಂಡ್ಬಿಟ್ಟು, ಸೊ ಮೇಲ್ಕಾಲಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಸ್ನಾತಕ ಪದವಿ ಪರೀಕ್ಷೆಗಳನ್ನ, ಸ್ನಾತಕ ಕೋರ್ಸ್ಗಳ ಪದವಿ ಪರೀಕ್ಷೆಗಳನ್ನ ಏನಪ್ಪ ಅಂದರೆ ಉಲ್ಲೇಖ ಎರಡರಲ್ಲಿ ಈಗಾಗಲೇ ಹೊರಡಿಸಲಾಗಿದ್ದ ಅಧಿಸೂಚನೆ ಅನುಗುಣವಾಗಿ 21/2/2022 ಜರುಗಬೇಕಾಗಿದ್ದ ಪರೀಕ್ಷೆಗಳನ್ನ ಏನ್ ಮಾಡಿದಾರೆ ಅಂದ್ರೆ ಇವರು ಮುಂದೂಡಲಾಗಿದೆ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಆಲ್ರೆಡಿ ಈಗ 21ನೇ ತಾರೀಕು ಎಕ್ಸಾಮ್ಸ್ಗಳು ನಡೀತಾ ಇದ್ದವು, ಎಕ್ಸಾಮ್ ಅವನ್ನೆಲ್ಲ ಏನಂದ್ರೆ ಮುಂದೂಡಲಾಗಿದೆ. ಪರಿಷ್ಕೃತ ವೇಳಾಪಟ್ಟಿಯನ್ನು ನಾವು ವಿಶ್ವವಿದ್ಯಾನಿಲಯದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮತ್ತೆ ನೀವು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಚಾರ ಮಾಡ್ತೀವಿ, ಅವಾಗ ನಿಮ್ಗೆ ಎಕ್ಸಾಮ್ಸ್ ಇರ್ತವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಇದೊಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಏನಪ್ಪ ಅಂದರೆ ಎಕ್ಸಾಮ್ಸ್ ಪೋಸ್ಟ್ ಮಾಡ್ತೀವಿ ಅಂತ ಅಫಿಷಿಯಲ್ ಕೊಟ್ಟಿದ್ರು. ಸೊ ಅಫಿಷಿಯಲ್ ಭಾಗವಾಗಿ ಏನಪ್ಪ ಅಂದರೆ ಕುಲಸಚಿವರು ಮೌಲ್ಯಮಾಪನೆಯವರು ಒಂದು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅವರು ಅಫಿಷಿಯಲಿ ಒಂದು ಡಾಕ್ಯುಮೆಂಟ್ನ ಕೂಡ ಹೊರಡಿಸಿದ್ದಾರೆ. ಹಾಗಾಗಿ ಈ ವಿದ್ಯಾರ್ಥಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಬಲ್ ಆಗುತ್ತಿದ್ದು. ಕಾರಣ ಈಗ ಆಲ್ರೆಡಿ ಯಾರ್ಯಾರು ಎಕ್ಸಾಮ್ಸ್ಗಳು ನಡೀತಾ ಇದೆಯೋ ಎಲ್ಲ ಎಕ್ಸಾಮ್ಸ್ಗಳು ಎಲ್ಲ ಯೂನಿವರ್ಸಿಟಿಗೆ ಅಪ್ಲೈ ಆಗ್ತಾರೆ ಅಂದರೆ ಎಲ್ಲ ಎಕ್ಸಾಮ್ಸ್ಗಳನ್ನ ಅಂದರೆ ಒಂದು ತಿಂಗಳದ ಮಟ್ಟಿಗೆ ಮುಂದೂಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಇದು ಅಫಿಷಿಯಲಿ ಅನೌನ್ಸ್ ಆಗಿರ್ತಕ್ಕಂಥ ಒಂದು ಡೇಟ್ನಿಂದಾಗಿ ಏನಪ್ಪ ಅಂದರೆ ಎಲ್ಲ ಆಮೇಲೆ ಮಿನಿಸ್ಟರ್ ಕೂಡ ಏನಂದರೆ ಮೌಖಿಕ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಏನಪ್ಪ ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟು ಕೂಡ ಕೊಟ್ಟಿದ್ದಾರೆ, ಪತ್ರವನ್ನು ಹೊರಡಿಸಿದ್ದಾರೆ. ಸೊ ಹಾಗಾಗಿ ಎಲ್ಲ ಎಕ್ಸಾಮ್ಸ್ಗಳು ಪೋಸ್ಟ್ಪೋನ್ ಆಗುತ್ತೆ, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು. ಸೊ ಹಾಗಾದರೆ ನಮ್ಮದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳದ್ದು ಏನಾಗುತ್ತೆ, ನಿಮ್ಮ ಎಕ್ಸಾಮ್ಸ್ಗಳು ಪೋಸ್ಟ್ಪೋನ್ ಆಗ್ತಾವೆ ಫ್ರೆಂಡ್ಸ್. ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ನು ಒಂದು ದಿನ ಅಥವಾ 2 ದಿನದಲ್ಲೇ ಅಫಿಷಿಯಲ್ ಸರ್ಕ್ಯುಲರ್ಗಳು ಎಲ್ಲ ವಿಶ್ವವಿದ್ಯಾಲಯಗಳು ಹೊರಡಿಸ್ತವೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ